ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಬದುಕು ಎಲ್ಲರಿಗೂ ಪಾಠವಾಗಿ ಸಂವಿಧಾನದ ಅರಿವು ಮುಂದಿನ ಪೀಳಿಗೆಗೆ ದೇಶ ಕಟ್ಟಲು ಅನುಕೂಲವಾಗಬೇಕು ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹನೂರು ಪಟ್ಟಣ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಉದ್ಯೋಗ, ಹಕ್ಕು, ಅಧಿಕಾರ ಪಡೆದುಕೊಳ್ಳುವ ಅವಕಾಶ ಸಂವಿಧಾನದಲ್ಲಿ ಇದೆ. ನನಗೆ ನೀವು ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ. ಹೀಗಾಗಿ ಸಂವಿಧಾನ ಮೂಲಕ ಜನರಿಗೆ ದೊರಕಬೇಕಾದ ಹಕ್ಕು ಸವಲತ್ತುಗಳನ್ನು ತಲುಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುವುದು ಎಂದರಲ್ಲದೆ ಸಾಧಕರ ಹಾದಿಯಲ್ಲಿ ಸಾಗಿದರೆ ಯಶಸ್ಸು ಖಂಡಿತ ಸಾಧ್ಯ. ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಕ್ಕು ಅಧಿಕಾರ ಪಡೆಯಲು ಅವಕಾಶ ನೀಡಿದ್ದಾರೆ. ಹೀಗಾಗಿ ಸಂವಿಧಾನ ರಕ್ಷಿಸುವ ಕೆಲಸವಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗುರುಪ್ರಕಾಶ್, ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಬಿಇಒ ಶಿವರಾಜು ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತು ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಎಲ್ಲರೂ ಯಾರ್ಯಾರು ಸ್ವತಂತ್ರವಾಗಿ ಬದುಕಲಿಕ್ಕೆ, ಏನು ಬೇಕಾದ್ರೂ ಮಾಡಲಿಕ್ಕೆ, ಇಷ್ಟೆಲ್ಲ ಅಂಶಗಳೆಲ್ಲ ಹೇಳ್ತಾ ಬಂದರು. ಅಂಥ ಒಂದು ಎಲ್ಲ ಅವಕಾಶ ಮಾಡಲಿಕ್ಕೆ ಇವತ್ತು ನಾವು ಸ್ವತಂತ್ರ ಇದ್ದಿದ್ದೇವೆ. ಈ ಸಂವಿಧಾನ ನಮಗೆ ಅಷ್ಟು ಒಂದು ಮಹತ್ವವೊಂದು ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಇದೆ, ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಇವತ್ತು ಏನು ಈ ಸಂವಿಧಾನ ಜಾಥಾ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಆಗುತ್ತೆ. ಈ ಮುಂದಿನ ಪೀಳಿಗೆಗೆ ಇದೊಂದು ಎಲ್ಲ ಮಕ್ಕಳು ಸಹ ಇದರ ಬಗ್ಗೆ ಅರಿವು ಮೂಡಿ ಅವರು ಸಹ ಮುಂದಿನ ಒಂದು ದೇಶ ಕಟ್ಟಲಿಕ್ಕೆ ಅವರು ಮುಂದಾಗಬೇಕು. ಅವರ ಒಂದು ಏನು ಕಲಿಕೆ ಇರ್ಬೋದು, ಪ್ರತಿಯೊಬ್ಬರ ಒಂದು ಆ ಒಂದು ಕಲಿ ವಿದ್ಯಾವಂತರಾದಾಗ ಮಾತ್ರ ಅದನ್ನೆಲ್ಲರೂ ನಾವು ಸಾಧ್ಯ. ಬಹುಶಃ ಇವತ್ತು ನಾವು ಏನು ನಮ್ಮ ಭಾರತ ಅಂದರೆ ಇವತ್ತು ಭಾಳಷ್ಟು ಯುವಕರು ನಾವು ಇದ್ದೇವೆ ನಮ್ಮ ದೇಶದಲ್ಲಿ. ಇವತ್ತು ಆ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸಬೇಕಾದ್ರೆ ಈ ಒಂದು ಸಂವಿಧಾನನೇ ಮುಖ್ಯ. ಅದೇ ರೀತಿ ಇನ್ನಷ್ಟು ಇವತ್ತೇನು ಉದ್ಯೋಗ ರಹಿತರಿದ್ದಾರೆ ಅವರಿಗೆಲ್ಲ ಉದ್ಯೋಗ ಕಲ್ಪಿಸ್ಲಿಕ್ಕೆ ಏನೆಲ್ಲ ಒಂದು ಅವಕಾಶಗಳಿದೆಯೋ ಅದನ್ನೆಲ್ಲನೂ ಪ್ರಯತ್ನ ಮಾಡಲೇಬೇಕು. ಸರ್ಕಾರಗಳು ಮಾಡಲೇಬೇಕು. ಪ್ರತಿಯೊಬ್ಬರು ಏನು ಇವತ್ತು ರಾಜಕಾರಣಿ ಆದರೂ ಇರ್ಬೋದು, ಮತ್ತು ಉದ್ಯಮಿಗಳಾದಂಥವ್ರು ಇರ್ಬೋದು, ಬಹುಶಃ ಇವತ್ತು ನೀವೇ ಒಬ್ಬ ಉದ್ಯಮಿ ಆಗ್ಬೋದು. ನೀವು ಒಬ್ಬ ಉದ್ಯಮಿ ಆಗಿ ಇನ್ನಷ್ಟು ಜನಕ್ಕೆ ನೀವು ಉದ್ಯೋಗ ಕಲ್ಪಿಸುವಂಥ ಕೆಲಸಗಳನ್ನು ಇವತ್ತು ನಾವು ಮಾಡಬೇಕು. ಮತ್ತು ಇತರೆಯರಿಗೆ ಎಲ್ಲ ವರ್ಗದ ಜನಕ್ಕೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು. ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಒಂದು ಸಂವಿಧಾನವನ್ನು ಸಂರಕ್ಷಿಸಿ ಇವತ್ತೇನು ನಾವು ನಮಗೆ ನಾವು ರಚಿಸಿ ರಕ್ಷಿಸಿಕೊಂಡಿದ್ದೇವೆ, ಈ ಸಂವಿಧಾನ ಎತ್ತಿಡಿಯುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ.